ನಮ್ಮನೆಯಿಂದ ಸಂತೇಶ್ವರ 70 ಮೈಲಿ ಆಗುತ್ತೆ ನಾನು ಬರಿ ಕಥೆಗೋಸ್ಕರವಾಗಿ ಬರೆಯಲ್ಲ ನಾನು ಎಂಟರ್ಟೈನ್ಮೆಂಟ್ ಗೋಸ್ಕರವಾಗಿ ಬರೆಯೋದಿಲ್ಲ ಸಮಸ್ಯೆ ಆಳಕ್ಕೆ ಹೋಗಿ ಆ ಆಳದ ಅನುಭವವನ್ನು ತಂದು ಕೊಡುವುದಷ್ಟೇ ನನ್ನ ಉದ್ದೇಶ ಇವತ್ತು ನನ್ನ ಪುಸ್ತಕ ಮಾರ್ಕೆಟ್ಗಳಿಗೆ ವ್ಯಾಪಾರವಾಗುತ್ತೆ ಅಂತ ಅನ್ನೋದು ನನಗೆ ಮುಖ್ಯವಲ್ಲವೇ ಅಲ್ಲ ಇನ್ನೊಂದು 200 ವರ್ಷ ಕಳೆದ ಮೇಲೆ ಏನಾಗುತ್ತೆ ಈ ಪುಸ್ತಕ ನಾನು ಹುಟ್ಟಿದ್ದು ಸಂತೇಶವರ ಅನ್ನುವಂತ ಒಂದು ಹಳ್ಳಿ ನಾನು ಹುಟ್ಟು ಹೊತ್ತಿಗೆ ನಮ್ಮ ಮನೆಗೆ ಬಹಳ ಬಡತನ ಬಂದಿತ್ತು ನಮ್ಮ ಅಜ್ಜನ ಕಾಲದೊಳಗೆ ಸ್ವಲ್ಪ ನೆಮ್ಮದಿಯಾಗಿ ಜೀವನ ಮಾಡುವಷ್ಟು ಜಮೀನೆಲ್ಲ ಇತ್ತಂತೆ ಅದು ನಮ್ಮ ಅಜ್ಜಿ ಮತ್ತೆ ನಮ್ಮ ಅಪ್ಪ ಇಬ್ಬರು ಅವಿವೇಕದಿಂದ ಎಲ್ಲಾನೂ ಕಳೆದು ಹೋಗಿತ್ತು ನಮ್ಮ ತಾಯಿಯ ವಿವೇಕದಿಂದ ನಾವೆಲ್ಲ ಬೆಳೆದವು ಮಹಾದೇವಯ್ಯನವರು ಅಂತ ಇದೇ ದೇವಸ್ಥಾನದಲ್ಲಿ ಒಬ್ಬರು ಇದ್ದರು ಸನ್ಯಾಸಿಗಳು ಅವರು ನನ್ನ ಕಂಡ್ರು ಪ್ರೀತಿ ಇತ್ತು ಅವರಿಗೆ ನಮ್ಮೂರಿಗೆ ಆಗಾಗ್ಗೆ ಪ್ಲೇಗ್ ಬರ್ತಾ ಇತ್ತು ಒಂದೇ ದಿನ ನನ್ನ ಅಕ್ಕ ನನ್ನ ಅಣ್ಣ 2 ಗಂಟೆ ಅಂತರದೊಳಗೆ ಸತ್ತುಹೋದರು ನನಗೂ ಪ್ಲೇಗ್ ಆಗಿದೆ ಆವಾಗ ನನ್ನ ತಾಯಿ ನನ್ನನ್ನು ಹೊತ್ತುಕೊಂಡು ಅವರು ತೊಡೆ ಮೇಲೆ ಹಾಕಿಬಿಟ್ಲು ತೊಡೆ ಮೇಲೆ ಹಾಕಿ ಹೇಳಿದ್ರು ಅಯ್ಯನವರೇ ಇಬ್ಬರು ಮಕ್ಕಳು ಇಷ್ಟೊತ್ತಿಗೆ ಅಲ್ಲಿ ಸುಡ್ತಾ ಇದ್ದಾರೆ ಇವನಿಗೂ ಇವನ ಬದುಕುತ್ತಾನೋ ಬದುಕಲ್ಲೋ ನನಗೆ ಗೊತ್ತಿಲ್ಲ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಆದ್ದರಿಂದ ಇವನು ನನ್ನ ಮಗ ಅನ್ಕೊಂಡ್ರೆ ಇವನು ಸತ್ತೋಗ್ಬಿಡಬಹುದು ಅದರಿಂದ ನಾನು ಇವನನ್ನು ನಿಮಗೆ ಕೊಟ್ಟುಬಿಟ್ಟಿದ್ದೀನಿ ಇದರೊಳಗೆ ಅದು ನಿಮ್ಮ ಪುಣ್ಯ ಇದ್ದರೆ ಬದುಕಲಿ ಸಾಯಲಿ ಅವನು ಬದುಕಿ ಅವನೇನು ಸಂಸಾರಸ್ಥಾಗಬೇಕು ಅಂತಲೂ ನಾನು ಬಯಸಲ್ಲ ನಿಮಗೆ ಅವನು ಸನ್ಯಾಸಿಯಾಗಿ ಹೊರಟೋಗಲಿ ಆದರೂ ಬದುಕಿರಲಿ ಅಂತ ಹೇಳಿಬಿಟ್ಟು ಅಲ್ಲಿ ಬಿಟ್ಟುಬಿಟ್ಟು ವಾಪಸ್ ಬಂದ್ಬಿಟ್ಲು ಅದೇನು ಹೇಗಾಯಿತೋ ಏನು ಕಥೆಯೋ ಗೊತ್ತಿಲ್ಲ ನಾನು ಬದುಕೊಂಬಿಟ್ಟೆ ಒಂದು ಈ ದೇವಸ್ಥಾನಕ್ಕೂ ನನಗೂ ಇದೊಂದು ಸಂಬಂಧ ನಾನು ಬಹಳ ಸಾಹಸಗಳು ಮಾಡ್ತಾ ಇದ್ದೆ ಕೆರೆಯಲ್ಲಿ ಈಜೋದು ಹಾವು ಹೊಡೆಯೋಕ್ಕೆ ಹೋಗೋದು ಮರ ಹತ್ತೋದು ಇಂಥದ್ದು ಎಲ್ಲನೂ ಮಾಡ್ತಾಯಿದ್ದೆ ನಾನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ತಂದೆಗೆ ಶಕ್ತಿ ಇರಲಿಲ್ಲ ನಮ್ಮ ಮಾವಂಗೆ ಮಕ್ಕಳಿರಲಿಲ್ಲ ನಮ್ಮ ಅಮ್ಮ ಏನು ಮಾಡಿದ್ಲು ಮಾವನ ಮನೆ ಅಣ್ಣನ ಮನೆಗೆ ಬಿಟ್ಟರೆ ಸ್ವಲ್ಪ ಬಿಗಿಲಿರ್ತಾನೆ ಇವನು ಹಾಗೆ ಅಂತ ಹೇಳಿ ಇವನಿಗೆ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಸ್ವಲ್ಪ ಶಿಕ್ಷೆಯಲ್ಲಿಡಬೇಕು ಅಂತ ಹೇಳಿ ಬಂದ್ಲು ನಮ್ಮಮ್ಮ ನಮ್ಮ ಮಾವ ಏನು ಮಾಡಿದ ಅಂದರೆ ಸಿಕ್ಕಾಬಟ್ಟೆ ಹೊಡೆಯೋಕ್ಕೆ ಶುರು ಮಾಡಿಬಿಟ್ಟ ನನಗೆ ನಾನು ಎಂಥವ್ರದಕ್ಕೂ ಹೆದರಲ್ಲ ಅಂತಿದ್ದೆ ಹೆದರಿಕೆ ಹುಟ್ಟುಬಿಡ್ತು ನನಗೆ ಒಂದು ಘಟನೆ ನಡೀತು ಊರಿನ
ಹೊರಗೆ ಕೆರೆ ಹಿಂಭಾಗದೊಳಗೆ ಒಂದು ದೇವಸ್ಥಾನ ನಾಗೇಶ್ವರನ ದೇವಸ್ಥಾನ ಅಂತವ. ಆ ದೇವಸ್ಥಾನದ ಪೂಜಾರಿ ನಮ್ಮ ಮಾವ. ಒಂದು ನಂಬಿಕೆ ಏನಿತ್ತು ಅಂದರೆ ಮೈಲಿಗೆಯಲ್ಲಿ ಹೋದರೆ ಅಲ್ಲಿ ಏಳು ಎಡೆ ಸರ್ಪ ಇರುತ್ತೆ, ಅದು ಬಂದು ಕಚ್ಚಿಬಿಡುತ್ತೆ ಅಂತ ಒಂದು ನಂಬಿಕೆ. ಇವಾಗ ನಾನು ಊಟ ಎಲ್ಲ ಮಾಡ್ಕೊಂಡು ಹೋಗಿ ಇದು ಮೈಲಿಗೆಲೇ ಹೋಗಿದ್ನಲ್ಲ, ನೋಡೋಣ ದೇವ್ರು ಬರಲಿ ಆ ಸರ್ಪ ಬರಲಿ ಏನು ಮಾಡುತ್ತೆ ನೋಡೋಣ ಅಂತ ಏನೋ ಒಂದು ಹುಚ್ಚು ಧೈರ್ಯದಲ್ಲಿ ನಾನು ಒಳಗಡೆ ಹೋದೆ. ಒಳಗಡೆ ಹೋದರೆ ಉಸ್ ಅಂತ ಅನ್ನುವಂಥ ಏದೋ ಸರಿನ ಶಬ್ದ ಬರ್ತಿತ್ತು. ನಾನು ಅಲ್ಲಿಗೆ ಹೋಗ್ಬಿಟ್ಟೆ. ಅಲ್ಲಿ ಹೋದ ತಕ್ಷಣ ನನಗೆ ಕಂಡದ್ದೇನು ಅಂತ ಅಂದರೆ ನಮ್ಮ ಮಾವ ಒಬ್ಬ ಕೂಲಿ ಹೆಂಗಸಿಗೆ ತಗಲ್ಕೊಂಬಿಟ್ಟಿದ್ದಾನೆ. ಇದನ್ನು ಒಂದು ಪ್ರಶ್ನೆ ಬಂತು, ಈ ದೇವಸ್ಥಾನ ಅಂದರೆ ಇಷ್ಟೊಂದು ಪವಿತ್ರ, ಸ್ನಾನ ಮಾಡದೆ ಒಳಗೆ ಹೋಗಬಾರ್ದು ಅಂತ ಎಲ್ಲ ಇರುವಾಗ ಇವನಿಲ್ಲಿ ಕೆಲಸ ಮಾಡ್ತಾನಲ್ಲ, ಅದು ಸರ್ಪ ಯಾಕೆ ಬಂದು ಕಚ್ಚಲಿಲ್ಲ? ಹಾಗಾದರೆ ಸರ್ಪವೇ ಇಲ್ಲವೇ ಇಲ್ಲಿ, ಅಥವಾ ದೇವ್ರಿಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆಯಾ? ಈ ಥರದ ಪ್ರಶ್ನೆಗಳೆಲ್ಲ ನನಗೆ ಬಂತು ದೇವ್ರ ವಿಷಯದೊಳಗೆ. ನಮ್ಮಮ್ಮ ಸತ್ತೋದ್ಲು ಪ್ಲೇಗ್ನೊಳಗೆ, ಅಂತೂ ನಾನು ಆ ಊರು ಬಿಟ್ಟುಬಿಟ್ಟೆ. ಅದ್ಲಿಗೆ ಊರು ಬಿಟ್ಟು ನುಗ್ಗೇಹಳ್ಳಿಗೆ ಬಂದು ಅಲ್ಲಿ ಮಿಡ್ಲ್ ಸ್ಕೂಲ್ಗೆ ನಾನು ಸೇರಿಕೊಂಡೆ. ಒಂದು ಥರದೊಳಗೆ ನನಗೆ ಸ್ವಾತಂತ್ರ್ಯ ಸಿಕ್ತು. ಆಮೇಲೆ ನಾನು ನುಗ್ಗೇಹಳ್ಳಿಗೆ ಹೋದ ಮೇಲೆ ನನಗೆ ಅದೃಷ್ಟು ವಶಾತ್ ತುಂಬ ಒಳ್ಳೆ ಗುರುಗಳು ಸಿಕ್ಕಿದ್ರು, ಭಾಳ ವಿಶ್ವಾಸದಿಂದ ಪಾಠ ಹೇಳ್ತಾಯಿದ್ರು. ನಾನು ಹೈಸ್ಕೂಲ್ ಮೊದಲನೇ ವರ್ಷ ದೀಕ್ಷಾನ್ನ ಮಾಡಿಕೊಂಡು ಊಟ ಮಾಡಿಕೊಂಡು ಚೆನ್ನರಾಯಪಟ್ಟಣದಲ್ಲಿ ಓದ್ತಾ ಇದ್ದೆ. ಅಲ್ಲಿಂದ ಮೈಸೂರಿಗೆ ಓದಕ್ಕೆ ಬಂದೆ. ನಾನು ಯಾರೋ ಸ್ನೇಹಿತನ ಜೊತೆ ಸೇರಿಕೊಂಡು ಮಿಲಿಟ್ರಿಗೆ ಸೇರಬೇಕು ಅಂತ ಬಂದಿದ್ದೆ. ಹೀಗೆ ಹೋಗ್ತಾ ಹೋಗಿ ಯಾರೋದು ಪರಿಚಯವಾಯಿತು, ಬಾ ರಾಣಿಬೆನ್ನೂರಿಗೆ ನನ್ನ ಜೊತೆಯಲ್ಲಿ, ನಾನು ನಿಂಗೆ ಹೋಟ್ಲಿಗೆ ಸೇರಿಸ್ತೀನಿ ಅಂತ ಹೇಳಿ ರಾಣಿಬೆನ್ನೂರಿಗೆ ಕರ್ಕೊಂಡು ಬಂದರು. ಅವರು ನಾಟಕ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ, ಸಿನಿಮಾ ಟಾಕೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಉತ್ತರ ಕರ್ನಾಟಕಕ್ಕೆ ಹೋಗಿ ಮುಂಬೈ ತನಕ ಹೋಗಿ ಆಮೇಲೆ ಸನ್ಯಾಸಿಗಳ ಜೊತೆ ಬಂದು ಗದಗಲ್ಲಿಗೆಲ್ಲ ಹೋಗಿ ವಾಪಸ್ ಬಂದಲ್ಲ. ಆ ಬಂದ ಮೇಲೆ ಓದುವಂಥ ಆಸಕ್ತಿ ನನಗೆ ತುಂಬ ಬೆಳೆದ್ಬಿಡ್ತು. ಅದಕ್ಕೆ ತಕ್ಕಾಗಿ ನನ್ನ ಶಾರದಾ ವಿಲಾಸ ಹೈಸ್ಕೂಲಲ್ಲಿ ಇದ್ದಂಥ ನನ್ನ ಗುರುಗಳು ಕೂಡ ಲೈಬ್ರರಿಗೆ ಕರ್ಕೊಂಡು ಹೋಗೋದು, ಈ ಪುಸ್ತಕ ಓದು ಈ ಪುಸ್ತಕ ಓದು ಅಂತ ಹೇಳೋದು, ಈ ಥರದ ಮಾರ್ಗದರ್ಶನವೂ ಸಿಕ್ತು ನನಗೆ. ಇವೆಲ್ಲನೂ ಸೇರಿಕೊಂಡು ಅನುಭವ ಬಹಳ ದಟ್ಟವಾಗಿ ಆಗಿ ಬಂತು ನನಗೆ. ಹೈಸ್ಕೂಲ್ ಕೊನೆಯ ವರ್ಷದಲ್ಲಿರುವಾಗ ಒಂದು ಕತೆ ಅಂತ ಬರೆದೆ ನಾನು, ಗತಜನ್ಮ ಅಂತ. ಭೀಮಕಾಯ ಬರೆದಾಗ ಇಂಟರ್ಮೀಡಿಯೇಟ್ ಕ್ಲಾಸ್ನೊಳಗಿದ್ದೆ. ನನಗೆ ಈ ಸಾಹಿತ್ಯದ ಶಕ್ತಿ ಕಲ್ಪನಾಶೀಲತೆ ನನ್ನ ತಾಯಿಯಿಂದ ಬಂದದ್ದು. ನಮ್ಮಮ್ಮ ಆ ಕಾಲದೊಳಗೇನೆ ಹಾಡುಗಳು ಬರೀತಾ ಇದ್ಲು. ನಾರಾಯಣ ಆಮೇಲೆ ಇಂಟರ್ಮೀಡಿಯೇಟ್ ಓದ್ದೆ, ಬಿ ಎ ಆನರ್ಸ್ ಓದ್ದೆ. ಫಿಲಾಸಫಿ ಆನರ್ಸಿಗೆ ನಾನು ಸೇರಿದ ಮೇಲೆ ಪ್ಲೇಟೋನ ಡೈಲಾಗ್ಸು 7 ವಾಲ್ಯೂಮ್ ನಾನು ಒಂದೇ ಸಮ ಕೂತ್ಕೊಂಡು ಓದ್ದೆ. ಬೇಕಾದಷ್ಟು ಓದು ಹ್ಯಾಬಿಟ್ಟು ನನಗೆ ಬಂದುಬಿಡ್ತು. ಅದಕ್ಕೆಲ್ಲ ಸಾಧಾರಣವಾಗಿ ಎಮ್ ಎ ಹುಡುಗರು ಓದುವಂಥ ಪುಸ್ತಕನ ನಾನು ಇಂಟರ್ಮೀಡಿಯೇಟಲ್ಲಿ ಇದ್ದ ಓದ್ತಾ ಇದ್ದೆ ನಾನು. ಒಟ್ಟಿನೊಳಗೆ ನನ್ನ ಮೇಲೆ ಆದಂಥ ಪ್ರಭಾವ ಅಂದರೆ ಒಂದು ಹಂತದೊಳಗೆ ಅನಾಕರು, ಆಮೇಲೆ ಶರತ್ ಚಂದ್ರದ್ದು, ಆಮೇಲೆ ಕಾರಂತರದ್ದು, ಆಮೇಲೆ ಕೆಲವು ಇಂಗ್ಲೀಷ್ನಲ್ಲಿ ಟಾಲ್ಸ್ಟಾಯಿನ್ ಓದಿದ್ದೆ ನಾನು. ಆಮೇಲೆ ದಾಸ್ತವಸ್ಕಿದು ಕ್ರೈಮ್ ಆ್ಯಂಡ್ ಪನಿಷ್ಮೆಂಟು ಇದನ್ನು ಕೂಡ ಓದಿದ್ದೆ ನಾನು. ಒಂದು ಹಂತದೊಳಗೆ ಫಿಲಾಸಫಿ ಮೇಲೆ
ಸೌಂದರ್ಯ ಮೀಮಾಂಸೆ ಮೇಲೆ ಕಲೆ ಮೇಲೆ ಪ್ರಭಾವ ಬೀರಿದವರು ಆನಂದ್ ಕುಮಾರ ಸ್ವಾಮಿ ಎಂ ಹಿರಿಯಣ್ಣವರು ಎಂ ಹಿರಿಯಣ್ಣವರು ಆರ್ಟ್ ಎಕ್ಸ್ಪೀರಿಯನ್ಸ್ ಅಂತವ ಅದು ಬಹಳ ಪ್ರಭಾವ ಬೀರಿದಂಥ ಪುಸ್ತಕ ನಾನು ಹುಬ್ಬಳ್ಳಿಗೆ ಹೋಗಿ ಸೇರಿದ್ನಲ್ಲ ನಾನು ಲೆಕ್ಚರರ್ ಆಗಿ ಆ ವರ್ಷ ಮದುವೆ ಆದ ನನ್ನ ಹೆಂಡತಿ ನಮ್ಮೂರಿಗೆ 8 ಮೈಲಿ ದೂರದಲ್ಲಿ ನೊಣವಿನಕೆರೆ ಅಂತ ಇದೆ ಅಲ್ಲಿ ಅವಳು ನನಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡವನು ಲಂಡನ್ನಲ್ಲಿ ಒಂದು ಬ್ಯಾಂಕ್ನಲ್ಲಿ ಕೆಲಸದಲ್ಲಿದ್ದಾನೆ ಅವನಿಗೆ ಒಬ್ಬ ಮಗಳು ಒಬ್ಬ ಮಗ ಎರಡನೇವನು ಒಂದು ಇದು ಸಾಫ್ಟ್ವೇರ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಬೆಂಗಳೂರಿನಲ್ಲಿ ಇದ್ದಾನೆ ಅವನಿಗೆ ಒಬ್ಬ ಮಗ ದೊಡ್ಡವನು ಆಮೇಲೆ ಇಬ್ಬರು ಟ್ವಿನ್ ಗರ್ಲ್ಸ್ ಇದ್ದಾರೆ ನಾನು ನನ್ನ ಹೆಂಡತಿ ಇಲ್ಲಿದ್ದೀವಿ ಮೊಟ್ಟ ಮೊದಲನೆಯ ಮುಖ್ಯವಾದ ಕಾದಂಬರಿ ನಾನು ಬರೆದದ್ದು ಅಂದರೆ ವಂಶವೃಕ್ಷ ವಂಶವೃಕ್ಷ ಭೈರಪ್ಪನ್ನು ಸೃಷ್ಟಿಸಿತು ಸಂಪೂರ್ಣ ಸಾಹಿತ್ಯದ ಕಡೆಗೆ ತಿರುಗುವಂತೆ ಮಾಡಿದ್ದು ವಂಶವೃಕ್ಷ ಮಗು ಬಗ್ಗೆ ತಾಯಿಗೆ ಮಾತ್ರ ಹೃದಯ ಇದೆ ನಮಗಿಲ್ವೆ ನಿನಗಿದ್ದ ಗಂಡ ಸತ್ತೋದ ಈಗ ಹೊಸ ಗಂಡ ಸಿಕ್ಕಿದ್ದಾರೆ ಆದರೆ ನಮಗೆ ಹೊಸ ಮಗ ಸಿಗ್ತಾನೆಯೇ ಇಲ್ಲಿ ಬರುವಂತಹ ಈ ಶ್ರೋತ್ರಿಯರ ಪಾತ್ರ ಇದೆಯಲ್ಲ ಶ್ರೋತ್ರಿಯರ ಪಾತ್ರ ಅವರು ಆಡುವಂಥ ಮಾತುಗಳು ಇವೆಲ್ಲ ಇದೆಯಲ್ಲ ಅದು ನನ್ನ ಮನಸ್ಸಿನಲ್ಲಿ ಹುಟ್ಟೋದಕ್ಕೆ ಕಾರಣ ಏನಂತ ಅಂದರೆ ನಾನು ಅಷ್ಟರೊಳಗೆ ಪಿ ವಿ ಕಾಣೆಯವ್ರದ್ದು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ 7 ವಾಲ್ಯೂಮನ್ನು ನಾನು ಪೂರ್ತಿ ಓದಿದ್ದೆ ಅದರಲ್ಲಿ ಸಾವಿರದ 1958 ಜೂನ್ ತಿಂಗಳಲ್ಲಿ ನಾನು ಹುಬ್ಬಳ್ಳಿ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಲೆಕ್ಚರರ್ ಇನ್ ಲಾಜಿಕ್ ಆ್ಯಂಡ್ ಸೈಕಾಲಜಿ ಅಂತ ಸೇರಿದೆ ಅಲ್ಲಿ 2.5 ವರ್ಷ ಕೆಲಸ ಮಾಡಿದೆ ಅಲ್ಲಿಂದ ಸರ್ದಾರ್ ಪಟೇಲ್ ಯೂನಿವರ್ಸಿಟಿ ಗುಜರಾತ್ ಅಲ್ಲಿ 6 ವರ್ಷ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿಂದ NCERTಗೆ ರೀಡರ್ ಇನ್ ಫಿಲಾಸಫಿ ಆಫ್ ಎಜುಕೇಷನ್ ಅಂತ ಡೆಲ್ಲಿಗೆ ಹೋದೆ ಅಲ್ಲಿ 4.5 ವರ್ಷ ಕೆಲಸ ಮಾಡಿದೆ ನಾನು ಮೈಸೂರಿಗೆ ಬಂದವನು ಇಲ್ಲಿ ಗೋವಿಂದರಾವ್ ಅಂತ ಪ್ರಿನ್ಸಿಪಲ್ರಿದ್ದರು ಅವರು ಈ ರೂಮನ್ನು ನನಗೋಸ್ಕರವಾಗಿ ಇಟ್ಟಿದ್ದು ಇದು ಚೆನ್ನಾಗಿದೆ ಕಿಟಕಿಯಿಂದ ನೋಡಿದ್ರೆ ಚಾಮುಂಡಿ ಬೆಟ್ಟ ಕಾಣುತ್ತೆ ಆಲದ ಮರಗಳು ಕಾಣ್ತವೆ ಶಾಂತವಾಗಿದೆ ನೀವು ಇಲ್ಲಿ ಇದ್ಕೊಂಡು ಓದಿ ಬರೆದು ಮಾಡಬಹುದು ಅಂತ ಅವರೇ ಕರ್ಕೊಂಡು ಬಂದಿಲ್ಲ ಅಂತ ಕೂರಿಸಿದ್ರು ಈ ರೂಮ್ನೊಳಗೆ ನಾನು 20 ವರ್ಷ ಇದ್ದು ಇಲ್ಲೇ ರಿಟೈರ್ ಕೂಡ ಆದೆ ಪರ್ವ ಇಲ್ಲೇ ಬರೆದೆ ತಂತು ಇಲ್ಲೇ ಬರೆದೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ ಇಂಗ್ಲೀಷ್ನೊಳಗೆ ಮೆಟಫಿಸಿಕಲ್ ನಾವೆಲ್ ಅಂತ ಒಂದು ಹೇಳ್ತಾರೆ ಸಾಕ್ಷಿ ನಿಜವಾಗಿ ಅಧ್ಯಾತ್ಮದ ಕಾದಂಬರಿ ನನಗೆ ಚಿಕ್ಕ ವಯಸ್ಸಿಂದಲೂ ಸಂಗೀತದಲ್ಲಿ ಆಸಕ್ತಿ ಇತ್ತು ನಮ್ಮೂರಿನಲ್ಲಿ ನಾಟಕ ಅಥವಾ ಮೇಳ ಯಕ್ಷಗಾನ ಮೇಳ ಆಗೋದಲ್ಲ ಆವಾಗ ಹಾಡೋರು ನನಗೆ ಆ ಹಾಡಿನ ಮಟ್ಟುಗಳ ಮೇಲೆ ಬಹಳ ಆಕರ್ಷಣೆ ಬೆಳೆದಿತ್ತು ಭಾವದ ದೃಷ್ಟಿಯಿಂದ ಸಂಗೀತದಲ್ಲಿ ಬರುವಂಥ ತೀವ್ರವಾದ ಭಾವ ಸಾಹಿತ್ಯದಲ್ಲಿ ಬರೋದಿಲ್ಲ ನನ್ನ ಫಸ್ಟ್ ಲವ್ ಮ್ಯೂಸಿಕ್ಕೇನೆ ಅನ್ನ
ಚಂದ್ರಕ್ಕೆ ತಯಾರಿ ಮಾಡ್ಕೊಳ್ಳುವಾಗ ಏನು ಮಾಡಿದೆ ಅಂತಂದರೆ ಮತ್ತೊಮ್ಮೆ ಸಂಗೀತದ ಪುಸ್ತಕಗಳನ್ನೆಲ್ಲ ಓದಿದೆ. ನಾನು ಯಾವ್ಯಾವ ರಾಗವನ್ನು ವರ್ಣಿಸುವ ಸಂದರ್ಭ ಬಂದಾಗ ಬರವಣಿಗೆಯಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿ ಅದನ್ನು ಆ ರಾಗದ ಗಾಯನ ಒಂದು ಎರಡು ಮೂರು ಜನ ಗಾಯಕರದ್ದು ಆಮೇಲೆ ಒಂದೋ ಎರಡೋ ಇನ್ಸ್ಟ್ರೂಮೆಂಟಲ್ಲಿ ಆ ರಾಗ ಯಾವ ರೀತಿ ಬರುತ್ತೆ ಅಂತ ಅಂದು ಒಂದು ದಿವಸ ಎರಡು ದಿವಸ ಒಂದೇ ಸಮ ಕೂತ್ಕೊಂಡು ಅದನ್ನು ಧ್ಯಾನ ಸ್ಥಿತಿ ಒಳಗೆ ಅದನ್ನೆಲ್ಲ ಕೇಳಿ ಆ ಭಾವ ಹೇಗೆ ಬರುತ್ತೆ ಅದನ್ನು ನನ್ನ ಭಾಷೆಯಲ್ಲಿ ನಾನು ಹೇಗೆ ಬರೀಬೇಕು ಅಂತ ಅಂದು ವರ್ಣಿಸಿದ್ದೀನಿ ನಾನು ಅದನ್ನು. ಅದು ಸಂಗೀತದ ಕಾದಂಬರಿಯಾಗಿದೆ, ಬರೀ ಸಂಗೀತಗಾರನ ಕಾದಂಬರಿ ಅಲ್ಲ. ಮಂತ್ರದಲ್ಲಿ ಅವರು ಭಾಷೆಯನ್ನೇ ಸಂಗೀತಮಯವಾಗಿ ಮಾಡ್ತಾರೆ. ಸರಳವಾದ ಉದಾಹರಣೆ ನೋಡಿ, ಮೊತ್ತ ಮೊದಲಿಗೆ ಮೊದಲ ಪುಟ ತೆಗೀತಾ ಇದ್ದಂತೆಯೇ ಮಹಾಗರ್ತಿ ಹಂಗೆ ಹಠ ಮಾಡಿದಳು ಲೌಡಿ ಎಂಬ ವಾಕ್ಯವೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಏಳುತ್ತಿತ್ತು. ಒಂದೇ ತಾನವನ್ನು ಪುನರಾವರ್ತಿಸಿದರೆ ಗಾಯನವು ಹದ ತಪ್ಪುತ್ತದೆ, ಬುದ್ಧಿ ಕೆಲಸ ಮಾಡಿದರೆ ಬರೀ ಗಂಟಲು ನಡೆಯುವಾಗ ಮಾತ್ರ ಪುನರಾವರ್ತನೆ ಆಗುತ್ತದೆ. ಮಹಾಗರ್ತಿ ಹಂಗೆ ಹಠ ಮಾಡಿದಳು ಲೌಡಿ, ಮಹಾಗರ್ತಿ ಹಂಗೆ ಲೌಡಿ, ಮಹಾಗರ್ತಿಯ ತಧೀಮ್ ತಕ್ಕಿಟ ತಧೀಮ್ ತಕ್ಕಿಟ ತಧೀಮ್ ತಕ್ಕಿಟ ತೋಮ್ ಅನ್ನುವ ತಿಹಾಯಿಯಂತೆ ಅವನ ಬೈಗಳು ಬರ್ತಾ ಹೋಗುತ್ತೆ. ಏನೋ ಒಂದು ವಸ್ತು ಹುಟ್ಟುತ್ತೆ, ಬೆಳೀತಾ ಬೆಳೀತಾ ಅದು ಮುಂದೆ ಕಾದಂಬರಿ ಆಗುತ್ತೆ. ನಮ್ಮ ಜೀವನದ ನಿಜ ಅನುಭವ ರಾ ಮೆಟೀರಿಯಲ್ ಅಷ್ಟೇ. ಈ ನಿಜ ಅನುಭವವನ್ನು ಇದ್ದಕ್ಕಿದ್ದಾಗೆ ಬರೋದ್ರೆ ಅದು ಕಲೆ ಆಗೋದಿಲ್ಲ. ಕಲ್ಪನೆ ಮೂಲಕವಾಗಿ ಯಾವುದು ಬೆಳೆಯುತ್ತೋ ಅದು ಮಾತ್ರವೇ ಕಾದಂಬರಿ ಕಲೆಯಾಗುವಂಥದ್ದು. ಆಮೇಲೆ ಅದರ ಬಿಗಿನಿಂಗು ಹೊಳೆದ ಮೇಲೆ ನಾನು ಬರೆಯೋಕ್ಕೆ ಶುರು ಮಾಡ್ತೀನಿ. ಬರೆಯೋಕ್ಕೆ ಶುರು ಮಾಡಿದ ಮೇಲೆ ಒಂದು ಎರಡು ಮೂರು ದಿವಸ ಸ್ವಲ್ಪ ನಿಧಾನವಾಗಿ ಹೋಗುತ್ತೆ. ಅದು ಸ್ವಲ್ಪ ಮನಸ್ಸಿಗೆ ಬಹಳ ಕಷ್ಟ ಕೊಡುತ್ತೆ. ಅದಕ್ಕೆ ಒಂದು ಫ್ಲೋ ಬಂದುಬಿಟ್ಟು ಅದು ಹೋದಾದಮೇಲೆ ತಾನೇ ಬರೆಸ್ಕೊಂಡು ಹೋಗುತ್ತೆ. ಅದನ್ನು ಬರೆದದ್ದನ್ನು ನಾನೊಂದು ಕಡೆ ಇಟ್ಟು ಬಿಡ್ತೀನಿ, ಒಂದು ಆರು ತಿಂಗಳಾದರೂ ಇಡ್ತೀನಿ. ಆಮೇಲೆ ಅದನ್ನು ಓದ್ತೀನಿ, ಆವಾಗ ಪರಿಷ್ಕಾರ ಮಾಡಬೇಕು ಅಂತ ಅನಿಸುತ್ತೆ. ಒಂದು ಪರಿಷ್ಕಾರ ಮಾಡ್ತೀನಿ. ಆಮೇಲೆ ಯಾರು ಒಬ್ಬಿಬ್ಬರು ಸಾಹಿತ್ಯನ ಚೆನ್ನಾಗಿ ತಿಳಿದಂಥ ಸ್ನೇಹಿತರ ಕೈಲಿ ಕೊಟ್ಟು ಓದಿಸ್ತೀನಿ. ಕಾದಂಬರಿಯ ಒಂದು ಕ್ಷೇತ್ರವನ್ನೇ ಇಟ್ಕೊಂಡು ಕೆಲಸ ಮಾಡಿರೋದ್ರಿಂದ ಅವರ ಒಂದೊಂದು ಕಾದಂಬರಿಯೂ ಕೂಡ ಒಂದೊಂದು ರೀತಿಯಲ್ಲಿ ಸಾಮಾಜಿಕ ಚರ್ಚೆಯನ್ನು, ಲೇಖಕರ ನಡುವೆ ಚರ್ಚೆಯನ್ನು, ವಿಮರ್ಶಕರ ನಡುವೆ ವಾಗ್ವಾದವನ್ನು ಅದು ತಂದಿಡುವ ಹಾಗೆ ಮಾಡಿದೆ. ನಾನು ಡೆಲ್ಲಿಯಲ್ಲಿದ್ದಾಗ ನಾಟಕದ ಪ್ರಕಾರಕ್ಕೆ ಪ್ರವೇಶ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಬ್ರೆಕ್ಟ್ ನಾಟಕಗಳನ್ನೆಲ್ಲ ನಾನು ಆವಾಗ ಓದಿದೆ. ಶೇಕ್ಸ್ಪಿಯರ್ ಅದನ್ನು ಮೊದಲೇ ಓದಿದ್ದೆ. ಪಿರೆಂಡೆಲೋದು ಎಲ್ಲ ನಾಟಕನೂ ಓದಿದೆ ನಾನು. ಆಮೇಲೆ ಹೆನ್ರಿ ಮಿಲ್ಲರು ಅದರನ್ನ ಎಲ್ಲನೂ ಓದಿದೆ. ಕಾಮೋ ನಾಟಕಗಳನ್ನು ಓದಿದೆ, ಸಾರ್ತ್ರೆ ನಾಟಕಗಳನ್ನು ಓದಿದೆ ನಾನು. ಈ ನಾಟಕವನ್ನು ಓದಿದ ಕ್ಷಣ ನಾಟಕನೇ ಬರೆಯೋಕ್ಕೆ ಹೋದರೆ ಅದು ಬೇರೆ ಫಾರಮು, ನನಗೆ ಅದು ದಕ್ಕುವುದಿಲ್ಲ, ಅದು ಬೇಡ ಅಂತ ಅಂದು ಆ ನಾಟಕ ಓದಿದ ಪ್ರಭಾವ ಅಥವಾ ಅದರಿಂದ ನಾನು ಗಳಿಸಿದಂಥ ಒಂದು ತಾಂತ್ರಿಕವಾದಂಥ ಪ್ರಭಾವವನ್ನು ನಾನು ಕಾದಂಬರಿಯಲ್ಲಿ ಬಳಸಿದ್ದೇನೆ. ಇನ್ನು ಪದ್ಯ ನಾನು ಯಾತಕ್ಕೆ ಬರೆಯೋಕ್ಕೆ ಹೋಗಲಿಲ್ಲ ಅಂತ ಅಂದರೆ ಅದು ನನ್ನ ಮನೋಧರ್ಮದಕ್ಕೆ ಅದಲ್ಲ. ನಾನು ಪದ್ಯ ಬರೆಯೋಕ್ಕೆ ಹೋಗಲಿಲ್ಲ. ಸಣ್ಣ ಕತೆ ಒಂದೆರಡು ಮೂರು ಸಣ್ಣ ಕತೆನೂ ಬರೆದಿದ್ದೀನಿ ನಾನು. ಆದರೆ ಏನಾಗುತ್ತೆ ಅಂತಂದರೆ ನನ್ನ ಮನಸ್ಸು ವಿಶಾಲವಾದ ಕಡೆಗೆ ಹೋಗುವಂಥದ್ದು. ಹೀಗಾಗಿ ನಾನು ಕಾದಂಬರಿನೇ ಬರೆಯೋದಕ್ಕೆ ಶುರು ಮಾಡಿದೆ. ಆ ವಿಸ್ತಾರ ಕಾದಂಬರಿಯಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ. ಏ ಪಟೇಲ, ನನ್ನ ಮಗನ ಯಾಕೋ ಲೇವಡಿ ಮಾಡ್ತಿ? ಅವನು ಶಾನ್ ಭೋಗಕ್ಕೆ ಕಲ್ತಿದ್ದಾನೆ, ಅದು ಹೊನ್ನವಳ್ಳಿ ಸೀತಾರಾಮಯ್ಯನವ್ರ ಹತ್ರ. ಆಹಾಹಾ, ಅಮ್ಮ ಮಗ ಇಬ್ರು ಸರಿಯಾಗಿದ್ದೀರ. ಮಗನಿಗೆ ಮತಿ ಇಲ್ಲ, ಅಮ್ಮನ ಗತಿ ಇಲ್ಲ, ನಿಮ್ಮಿಬ್ಬರಿಗೂ ತಿಳಿ ಹೇಳಕ್ಕೆ ನನಗಂತೂ ಗೊತ್ತಾಗಿಲ್ಲ. ಯಾಕೋ ಗೊತ್ತಾಗೋದಿಲ್ಲ, ಬ್ಯಾವರ್ಸಿ ನನ್ನ ಮಗನೇ, ನಾನೇನು ಅಡ್ಡಾಡಿ ಹೆಂಗಸಲ್ಲ, ಜಾವುಗಲಿನ ಕೇಶು ಭಟ್ರು ಮಗಳು ತಿಳ್ಕೊ. ಆರು ತಿಂಗಳಿಂದ ಆಗ ಬಾ ಈಗ ಬಾ ಅಂತ ಮೂಗಿಗೆ ತುಪ್ಪ ಸರ್ ಓಡಾಡಿಸ್ತಾ ಇದೆಯಲ್ಲ, ನಿನ್ನ ಹುನ್ನಾರ ನನ್ಗೇನು ಗೊತ್ತಾಗಿದ್ದಾರೆ ಅಂತ ಮಾಡಿದೀಯಾ?
ಗೃಹಭಂಗ ನನ್ನ ಕುಟುಂಬದ ಕಥೆ ಹೌದು, ನಮ್ಮ ಊರಿನ ಕಥೆಯೂ ಹೌದು. ಆ ಮ್ಯಾಟರನ್ನು ಕಲ್ಪನೆಗೆ ಒಪ್ಪಿಸ್ಬಿಟ್ಟೆ ನಾನು. ಅವರ ಎಲ್ಲ ಕಾದಂಬರಿಗಳನ್ನು ಕೂಡ ಅನೇಕ ಭಾಷೆಗಳಿಗೆ ಭಾಷಾಂತರ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ದಾಟು ಬರೀಬೇಕಾದ್ರೆ ಅವಾಗ ನಾನು ಡೆಲ್ಲಿಲಿದ್ದೆ. ಅಷ್ಟೊತ್ತಿಗಾಗಲೇ ಉತ್ತರ ಭಾರತದಲ್ಲಿ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಜಾತಿ ಸಮಸ್ಯೆಗಳು ಏನಿದೆ ಅನ್ನೋದನ್ನು ನಾನು ಕಣ್ಣಾರೆ ಕಂಡಿದ್ದೆ. ನಾನು ಅದರಲ್ಲಿ ತುತೆ ಏ ಯುವಕ್ಕೆ ಪಹಲೆ ಹರಿಜನ್ ನೇತಾ ಬೇಟಯ್ಯಾಜಿ ಅವ್ರ ಮೇ ಮಂದಿರ್ ಮೇ ಪ್ರವೇಶ್ ಕರ್ಕೆ ಭಗವಾನ್ ಕೆ ದರ್ಶನ್ ಕರೆಂಗೆ ಔರ್ ಚರಣಾಮೃತ್ ಲೇಂಗೆ ಔರ್ ಉಸ್ಕೆ ಬಾದ್ सारे हरिजन एक एक करके मंदिर में प्रवेश करके भगवान का दर्शन करके प्रसाद लेंगे. जगत्तिनाद्यंत एल्ला खंडगळिगू भेटी कोट्टिद्दारे. अवरु यावुदन्नु कूड प्रवास कथन बरेयोदक्के होगलिल्ल. सृजनशीलवागि अदन्न बळसिकोळ्ळोदन्न नावु काणुत्तेवे. अवर पर्व बंदाग मात्र नानु बहळ अदन्न एष्टु मेच्चिकोंडे अंत हेळिद्रे ನಮ್ಮ ಮಿತ್ತುಗಳನ್ನು ನಮ್ಮ ಪುರಾಣಗಳನ್ನು ಈ ರೀತಿಯಲ್ಲಿ ಕೂಡ ನೋಡೋದು ಸಾಧ್ಯ ಅನ್ನೋದನ್ನು ಮೊಟ್ಟ ಮೊದಲು ತೋರಿಸ್ಕೊಟ್ರು ಅವರು. ದ್ರೌಪದಿನ ಕರ್ಕೊಂಬರ್ತಾರೆ, ಅಮ್ಮ ಭಿಕ್ಷಾ ತಂದಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ವೈದ್ಯನು ಸಮನಾಗಿ ಹಂಚ್ಕೊಳ್ಳಿ ಅಂತ ತಾಯಿ ಹೇಳಿಬಿಡ್ತಾಳೆ. ಅದಕ್ಕೆ ಇವರು ವೈದ್ಯನ ನಮ್ಮ ಅದಕ್ಕಿದ್ದು ರಿಯಲ್ಲಾಗಿ ಏನು ನಡೆದಿರಬಹುದು ಅಂತ ನನಗೆ ಕುತೂಹಲ ಹುಟ್ಟಿತು. ಅವಾಗ ಓದು ಶುರು ಮಾಡಿದೆ ನಾನು. ಮೂಲ ಭಾರತವನ್ನೇ ಓದಿದೆ ನಾನು, ವ್ಯಾಸ ಭಾರತವನ್ನು. ಆ ಕಾಲದಲ್ಲಿದ್ದಂಥ ಆರ್ಥಿಕ ಸ್ಥಿತಿ, ರಾಜಕೀಯ ಸ್ಥಿತಿ, ಆಹಾರ ಪದ್ಧತಿ, ಯುದ್ಧದ ರೀತಿ ನೀತಿಗಳು, ಆಮೇಲೆ ಸಾಮಾಜಿಕವಾಗಿ ಕೌಟುಂಬಿಕ ವ್ಯವಸ್ಥೆ ಇವೆಲ್ಲನೂ ಓದಿದೆ ನಾನು. ಕ್ರಮೇಣವಾಗಿ ಈ ದೃಷ್ಟಿಯಿಂದ ಬರೀಬೇಕು ಇದನ್ನು ಅನ್ನಿಸ್ತು, ಬರದೆ ಬರುವ ಪ್ರಾಚೀನ ಭಾರತದ ಇತಿಹಾಸ ಸಾರ್ಥ ಮಧ್ಯಯುಗದ ಇತಿಹಾಸ ಆವರಣ ಬರೆದಕ್ಕೆ ಒಂದು ಕಾರಣ ಏನಂತ ಅಂದರೆ ನಾನು ಡೆಲ್ಲಿಲಿದ್ದಾಗ ಇಂದಿರಾ ಗಾಂಧಿ ಒಂದು ಕಮಿಟಿ ಮಾಡಿದ್ರು, ಕಮಿಟಿ ಫಾರ್ ನ್ಯಾಷನಲ್ ಇಂಟಗ್ರೇಷನ್ ಅಂತ. ಎಜುಕೇಷನ್ ಟೆಕ್ಸ್ಟ್ನೊಳಗೆ ಅಲ್ಲಿ ತನಕಲೂ ಔರಂಗಜೇಬ್ ಇದನ್ನು ಬನಾರಸ್ಸಿನ ದೇವಸ್ಥಾನ ಒಡೆದ, ಎಷ್ಟೋ ದೇವಸ್ಥಾನ ಒಡೆದ, ಈ ಥರದಲ್ಲೆಲ್ಲ ಇತ್ತು. ಆದರೆ ನಾನೊಬ್ಬ ಕಾದಂಬರಿಕಾರನಾಗಿ ನನ್ನ ಮನಸ್ಸು ಯಾಕೆ ಈ ಸುಳ್ಳು ಬೆಳೀತಾ ಇದೆ, ನಿಜ ಅನ್ನೋದು ಯಾವುದು ಅಂತ ಅನ್ನೋದು ನನ್ನ ಮೈಂಡು ವರ್ಕ್ ಮಾಡೋದಕ್ಕೆ ಶುರು ಮಾಡಿತು. ಉತ್ತರಾಖಂಡದೊಳಗೆ ರಾಮಾಯಣ ಬರೆಯೋದು ನನ್ನ ಉದ್ದೇಶವಾಗಿರಲಿಲ್ಲ. ವಾಸ್ತವವಾದಂಥ ಒಬ್ಬ ಹೆಣ್ಣು ಈ ಅನುಭವಗಳನ್ನು ಪಡೆದಿದ್ದರೆ ಅವಳು ಹೇಗೆ ಅವಳಿಗೆ ಅನ್ನಿಸ್ತಿತ್ತು, ಅವಳ ಕಷ್ಟ ಸುಖವೇನು, ನೋವು ನಲುವೇನು, ಇಂಥ ಇದನ್ನೆಲ್ಲ ಕುರಿತು ನಾನು ಅದನ್ನು ಬರೆದಿದ್ದೇನೆ. ಅದರಿಂದ ಅದು ನಿಜವಾದ ಸೀತೆ ಆಗಿದೆ ಅಂತ ನನಗೆ ಅನಿಸುತ್ತೆ. ಭೈರಪ್ಪನವ್ರದ್ದು ಇದುವರೆಗೆ 24 ಕಾದಂಬರಿಗಳು ಬಂದಿವೆ, ಅವರ ಭಿತ್ತಿಯನ್ನು ಸೇರಿಸಿಕೊಂಡ್ರೆ 25 ಆಗುತ್ತೆ. ಅದು ಕಥನದ ಪ್ರಕಾರಗಳನ್ನು ಮತ್ತು ಕಥನದ ಅದರ ಬನಿಯನ್ನು ಬಹುಶಃ ಕುಮಾರವ್ಯಾಸನ ತರುವಾಯ ಅವರು ಹಾಗೆ ಬಳಸಿದವರು ನಮ್ಮಲ್ಲಿ ಯಾರೂ ಇಲ್ಲ. ಭೈರಪ್ಪನವರನ್ನು ಕುರಿತು ಇದುವರೆಗೆ 25 ಗ್ರಂಥಗಳು ಬಂದಿವೆ. ನನ್ನ ಕೃತಿಯನ್ನು ಓದಿ ಏನೋ ಸಮಾಜ ಉದ್ಧಾರ ಮಾಡ್ತೀನಿ, ರಾಜಕೀಯ ಕ್ರಾಂತಿ ಮಾಡ್ತೀನಿ, ಎಕನಾಮಿಕ್ಕು ಇದನ್ನು ಬದಲಾಯಿಸ್ಬಿಡ್ತೀನಿ ಅನ್ನೋದೆಲ್ಲನೂ ಸುಳ್ಳು. ಅದು ಯಾವ ಕೃತಿಯಿಂದಲೂ ಆಗಲ್ಲ. ನನ್ನ ಕೃತಿಯನ್ನು ಓದೋದ್ರಿಂದ ನಿಮ್ಮ ಅನುಭವದ ಸೂಕ್ಷ್ಮತೆ ಸಂಸ್ಕಾರಗೊಳ್ಳುತ್ತೆ. ಕರ್ನಾಟಕಕ್ಕೆ ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಮೊದಲ ಲೇಖಕರಾದರೆ
ಸರಸ್ವತಿ ಸನ್ಮಾನ್ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಮೊದಲ ಲೇಖಕರು ಭೈರಪ್ಪನವರು. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಿಂದ ಹಿಡಿದು ಇತ್ತೀಚೆಗೆ ನೃಪತುಂಗ ಪ್ರಶಸ್ತಿಯವರೆಗೆ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳಿಗೆ ಲೆಕ್ಕವೇ ಇಲ್ಲದಷ್ಟೇ ಆಗಿದೆ ಅದು. ಇವತ್ತು ನೀವು ನನ್ನ ಸಾವು ಅಂದ್ರೆ ಏನು ಅಂತ ಕೇಳಿದ್ರೆ ಏನಿಲ್ಲ, ನನಗೆ ಈಗ 86 ವರ್ಷ ಆಗಿದೆ, ನನಗೆ ಸಾವು ಬರುವ ವಯಸ್ಸೇ ಆಯಿತು. ಆದರೆ ನಾನು ಅದನ್ನು ಸ್ವೀಕರಿಸ್ತೀನಿ ಅಂದರೆ ಇಲ್ಲ, ನಾನು ಸ್ವೀಕರಿಸೋಕೆ ನಾನು ಸಿದ್ಧವಾಗಿಲ್ಲ. ಯಾಕೆ ಅಂದರೆ ನನಗೆ ಈ ಜೀವನದ ಬಗ್ಗೆ ಬಹಳ ಪ್ರೀತಿ ಇದೆ, ಇದರೊಳಗೆಲ್ಲ ಅದು ನನಗೇನು ಹೋಗಿಲ್ಲ. ಆದ್ದರಿಂದ ನಾನು ಸಾವನ್ನು ಸ್ವಾಗತಿಸೋದಿಲ್ಲ, ಬಂದರೆ ಏನು ಮಾಡೋಕ್ಕಾಗುತ್ತೆ. ಹಾಂ ಮುಸೆ ಗಾವತ್ ಪದ್ರ ನಟ ವಿಲಾಮ.